ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ ವುಡ್ ರಿವ್ಯೂಸ್. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 5, ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಯಾರಪ್ಪ ಅಂದ್ರೆ ಅವರು ನಮ್ಮ ಜಗಳ ಗಂಟ ಜಗನ್ ಅವರು. ಹೌದು ಸ್ನೇಹಿತ, ಇವ್ರು ಆಚೆ ಬರಲಿ ಅಂತ ಎಷ್ಟೊಂದು ಜನ ಪ್ರೇಕ್ಷಕರು ಹಾರೈಸ್ತಾ ಇದ್ರು ಅಂತ ಹೇಳ್ಬೋದು. ಸೊ ಅವರ ಆರೈಕೆ ಅಂತಾನೆ ಜಗನ್ ಅವರು ಆಚೆ ಬಂದಿದ್ದಾರೆ. ಈಗ ವಿಷಯ ಏನಪ್ಪ ಅಂದ್ರೆ ಜಗನ್ ಅವರು ಇನ್ನೂ ಆಚೆ ಬಂದಿಲ್ಲ, ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಡಲಾಗಿದೆ. ನಮ್ಮ ಬಿಗ್ ಬಾಸ್ ಅನ್ನೋಂಥ ಸುದ್ದಿ ಎಲ್ಲ ಕಡೆ ಓಡಾಡ್ತಿದೆ ಅಂತ ಹೇಳ್ಬೋದು. ಸೊ ಇದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಈ ತರ ಒಂದು ಸುದ್ದಿ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಸುದೀಪ್ ಅವರು ಒಂದು ಮಾತು ಹೇಳಿದ್ರು. ಅದು ಏನಂದ್ರೆ ಜಗನ್ ಅವರೇ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿರೋ ಕಂಡೀಷನ್ಗಳಲ್ಲಿ ನೀವು ಕೂಡ ಒಬ್ರು. ಸೊ ನಾನು ನಿಮಗೆ ಹೇಳಿದ್ದೆ ನಿಮ್ಮ ಮಾಟ ನೀವು ಆಡಿ ಅಂತ, ಬಟ್ ಆದರೆ ನೀವು ತಪ್ಪು ಮಾಡ್ಕೊಂಡ್ರೆ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ, ಹಂಗೆ ಕಾಣಿಸ್ತು ಸುದೀಪ್ ಅವರು ಅಂತ ಹೇಳ್ಬೋದು. ಸೊ ಇದರಿಂದ ಎಲ್ಲರೂ ಜನಗಳಿಗೆ ಡೌಟ್ ಬರ್ತಾ ಇದೆ, ಜಗನ್ ಅವ್ರಿಗೆ ಆಚೆ ಬಂದಿಲ್ಲ, ಅವರು ಮನೆ ಒಳಗೆ ಇದ್ದಾರೆ. ಸೊ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಡಲಾಗಿದೆ ಅಂತ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೆಲ್ಲ ಗ್ಯಾಪ್ನ ಇರ್ಬೋದು, ಲಾಸ್ಟ್ ಸೀಸನ್ ಬಿಗ್ ಬಾಸ್ 4 ನಮ್ಮ ಪ್ರಥಮ ಮತ್ತು ಮಾಳವಿಕ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇದೇ ರೀತಿ ಇಟ್ಟಿದ್ರು ಅಂತ, ಬಟ್ ಆದರೆ ಈ ಸೀಸನ್ನಲ್ಲಿ ಇನ್ನೂ ಒಬ್ಬರನ್ನು ಕೂಡ ಸೀಕ್ರೆಟ್ ರೂಮಲ್ಲಿ ಕಳಿಸಿಲ್ಲ. ಸೊ ಆ ರೀತಿಯಾಗಿ ಜಗನ್ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಕಳಿಸ್ಬೋದು, ಅವರು ಮನೇಲಿ ನಡೆಯುವಂಥ 24 ಗಂಟೆಯನ್ನು ವಾಚ್ ಮಾಡಿಕೊಂಡು ಆಮೇಲೆ ಬಂದದ್ದು ತುಂಬ ಸಖತ್ತಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಬಿಗ್ ಬಾಸ್ ಈ ಪ್ಲಾನ್ ಮಾಡಿದ್ದಾರೆ ಅನ್ನೋಂಥ ಸುದ್ದಿ ಎಲ್ಲ ಕಡೆ ಓಡಾಡ್ತಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಜಗನ್ ಅವರು ಮನೆ ಬಿಟ್ಟು ಆಚೆ ಬರಬೇಕಾ ಇಲ್ಲ ಸೀಕ್ರೆಟ್ ರೂಮಲ್ಲಿ ನೋಡಿಕೊಂಡು ಎಲ್ಲರನ್ನು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಅವಳಿಗೆ ಕೊಡಬೇಕನ್ನೋದನ್ನು ನಮಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಹಂಗೆ ಒಂದು ಲೈಕ್ ಮಾಡಿ. ಬಾಯ್ ಸ್ನೇಹಿತರೆ.